ವೆಲ್ಕಮ್ ಟು ಮೈ ಸರಳ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬ್ರೆಡ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ, ತುಂಬ ಟೇಸ್ಟಿಯಾಗಿ, ಹಾಗೆ ಮಧ್ಯಾಹ್ನಕ್ಕೆ ಬಿಸಿಲಿಗೆ ತುಂಬ ಕೂಲ್ ಕೂಲ್ ಅನಿಸುತ್ತೆ, ಬಾಯಿಗೂ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಇದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ಮನೆಯವ್ರಿಗೆಲ್ಲ ಕೊಡಿ. ನೋಡಿ ನೋಡಿ, ಎಮ್ಮಿ ಎಮ್ಮಿ ಆಗಿರುವಂಥ ಬ್ರೆಡ್ ಕಸ್ಟರ್ಡು ಯಾವ ರೀತಿ ಮಾಡೋದು ಅಂಥೇಳಿ ಬನ್ನಿ ನೋಡ್ಕೊಳ್ಳೋಣ. ನೋಡಿ, ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಗ್ಲಾಸ್ ನೀರು ಹಾಕಿದರೆ ಎರಡು ಗ್ಲಾಸಷ್ಟು ಹಾಲು ಹಾಕ್ಬೇಕು ನಾವು. ಇದನ್ನು ನಾವು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಒಂದು ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನಿಮ್ಮ ಟೇಸ್ಟಿಗೆ ತಕ್ಕನ ಹಾಗೆ ನೀವು ಸಕ್ಕರೆನ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈ ಕಡೆ ನಾನು ಒಂದು ಕಪ್ಪಲ್ಲಿ ತಣ್ಣಗಿರೋ ಹಾಲು ತೊಗೊಂಡು ಅದಕ್ಕೆ ನಾನು ಒಂದು ಸ್ಪೂನು, ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದ ಸ್ಪೂನ್ ಆದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ. ನಾನೇ ಇಲ್ಲಿ ಒಂದು ಸ್ಪೂನಲ್ಲಿ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ನೋಡಿ, ಇದನ್ನು ಈಗ ನಾನು ಈ ಬಿಸಿ ಹಾಲಿಗೆ ನಿಧಾನಕ್ಕೆ ಈ ರೀತಿ ತಿರುಗಿಸ್ತಾ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿರೋವಂಥ ಹಾಲು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹಾಕಬೇಕು. ಕೈ ಬಿಡಬಾರ್ದು, ಈ ರೀತಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ಗಂಟಾದಂಗೆ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಚೆನ್ನಾಗಿ ಕುದಿಲಿ ಇದು. ಹಾಲು ಮತ್ತು ಕಸ್ಟರ್ಡ್ ಪೌಡ್ರ್ ಚೆನ್ನಾಗಿ ಹೊಂದ್ಕೊಳ್ಬೇಕು. ನೋಡಿ ಈಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ರೀತಿ ಕುದಿಬೇಕು. ಇಲ್ಲಿ ಸಕ್ಕರೆ, ಹಾಲು ಮತ್ತು ಕಸ್ಟರ್ಡ್ ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಕುದ ನಂತರ ನಾನು ಸ್ಟವ್ ಆಫ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಹಾಗೆ ಇಲ್ಲಿ ನೋಡಿ ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ನಾನು. ನಿಮಗೆ ಬೇಕಿದ್ದರೆ ಎಡ್ಜಸ್ಟ್ನ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎಡ್ಜಸ್ಟ್ ಸಮೇತ ಮಾಡ್ತಾ ಇದ್ದೀನಿ. ಬ್ರೆಡ್ ಎಡ್ಜಸ್ಟ್ನ ಬೇಕಿದ್ದರೆ ಕಟ್ ಮಾಡ್ಬೋದು, ನೀವು ಕಟ್ ಮಾಡಿ ತೆಗಿಬಹುದು. ನಾನಿಲ್ಲಿ ಬ್ರೆಡ್ ಸೈಡ್ಸ್ ಏನಿದೆಯೋ ಅದರ ಸಮೇತ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಆರು ಪೀಸಾಗಿನೂ ಮಾಡ್ಕೊಳ್ಬೋದು. ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಬ್ರೆಡ್ಡನ್ನು ನೀಟಾಗಿ ಈ ರೀತಿ ರೋಸ್ಟ್ ಮಾಡ್ಕೊಳ್ಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಬೇಕಾಗತ್ತೆ. ಇಲ್ಲಿ ಸ್ವಲ್ಪ ತುಪ್ಪನ ನಾನು ಈ ಸೈಡಲ್ಲೂ ಹಚ್ತಾ ಇದ್ದೀನಿ. ಹಚ್ಚಿ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ. ಈ ರೀತಿ ತಿರುಗಿಸಿ ನಾವು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಈ ಬ್ರೆಡ್ಡನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ ಎರಡು ಸೈಡು ಬೆಂದಿದೆ. ನಾನು ಇದನ್ನೀಗ ಒಂದು ಪ್ಲೇಟಿಗೆ ತಕ್ಕೊಳ್ತೀನಿ. ನೋಡಿ ಈ ಕಡೆ ಕಸ್ಟರ್ಡ್ ಮಿಲ್ಕು ನಾವು ಸೈಡಿಗೆ ಎತ್ತಿಟ್ಕೊಂಡಿದ್ವಲ್ಲ ತಣ್ಣಗಾಗಿದೆ. ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ಈಗ ನಾನಿಲ್ಲಿ ಜೋಡಿಸ್ಕೊಳ್ತೀನಿ. ನಾನು ಯಾವುದು ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲ ಈ ರೀತಿ ಜೋಡಿಸ್ಕೊಂಡು ನೀಟಾಗಿ, ನೀವು ಯಾವುದೇ ಒಂದು ಈ ಥರ ಗ್ಲಾಸ್ ಬೌಲೇ ಬೇಕು ಅಂತಿಲ್ಲ, ಯಾವುದ್ರಲ್ಲಿ ಬೇಕಾದರೂ ನೀವು ಈ ರೀತಿ ಜೋಡಿಸ್ಕೊಂಡು ಒಂದು ಲೇಯರು ಅದ್ರ ಮೇಲೆ ನಾನು ಕಸ್ಟರ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಈಗ ನಾನು ಮತ್ತೊಂದು ಲೇಯರ್ ಇಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ವ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನಾನೀಗ ಮತ್ತೆ ನಾನು ಕಸ್ಟರ್ಡ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಬ್ರೆಡ್ ಮುಳುಗುವಷ್ಟು ನಾನು ಹಾಕಿದ್ದೀನಿ. ಈಗ ಕರೆಕ್ಟಾಗಿ ಆಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದನ್ನು ಒಂದು ಟೂ ಅವರ್ಸು ಫ್ರಿಡ್ಜಲ್ಲಿ ಎತ್ತಿಡಬೇಕು.
ನಾನು ಇಲ್ಲಿ ಬಾದಾಮ್ ಮತ್ತು ಟೂಟಿ ಫ್ರೂಟಿಯಿಂದ ಈ ರೀತಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋ ಬಾದಾಮ್ ಹಾಕಿ ಈಗ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಏನು ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು 2 ಗಂಟೆ ಫ್ರಿಡ್ಜಲ್ಲಿಟ್ಟ ನಂತರ ನಾನು ನಿಮಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.